ಹಲೋ ಎನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ರೂಪಾ ಇವತ್ತು ನಾನು ತುಂಬಾನೇ ಓಲ್ಡ್ ಸ್ಯಾರಿ ಯೂಸ್ ಮಾಡಿ ಕುರ್ತಾ ಟಾಪ್ ಮತ್ತು ಪ್ಯಾಂಟ್ ಎರಡನ್ನೂ ಕಟಿಂಗ್ ಸ್ಟಿಚಿಂಗ್ ಎರಡನ್ನೂ ತೋರಿಸ್ಕೊಡ್ತೀನಿ ಸೊ ತುಂಬಾನೇ ಈಸಿಯಾಗಿರುತ್ತೆ ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗತ್ತೆ ಅಂತ ಅನ್ಕೊಂಡಿದೀನಿ ಸೊ ಈ ವಿಡಿಯೋನ ಕೊನೆ ತನಕ ನೋಡಿ ಡೆಫಿನೆಟ್ಲಿ ನಿಮ್ಗೆ ಬಿಗಿನರ್ಸ್ ಆದರೆ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಇದು ಬಂದು ತುಂಬಾನೇ ಓಲ್ಡ್ ಸ್ಯಾರಿ ತುಂಬಾನೇ ಹಳೆಯ ಸ್ಯಾರಿ ಇದು ಇದನ್ನ ಯೂಸ್ ಮಾಡಿದೀನಿ ತುಂಬಾನೇ ಚೆನ್ನಾಗಿದೆ ಸ್ಟಿಚಿಂಗ್ ಮಾಡಿದೀನಿ ನೋಡಿ ಈ ರೀತಿ ಇದೆ ಅಂಡ್ ಫ್ರಂಟ್ ಪಾರ್ಟ್ ಬಂದು ನಾನು ಪ್ರಿನ್ಸಸ್ ಕಟ್ ಟೈಪ್ ಅಲ್ಲಿ ಸ್ಟಿಚಿಂಗ್ ಮಾಡಿದ್ದೀನಿ ಅಂಡ್ ಇದಕ್ಕೆ ಸಿಂಪಲ್ ಆಗಿ ಸ್ಲೀವ್ ಡಿಸೈನ್ ಮಾಡಿದ್ದೀನಿ ಅಂಡ್ ಪ್ಯಾಂಟ್ ನಾರ್ಮಲ್ ಆಗಿ ಸಿಗ್ರೆಟ್ ಪ್ಯಾಂಟ್ ಟೈಪ್ ಅಲ್ಲಿ ಸ್ಟಿಚಿಂಗ್ ಮಾಡಿದ್ದೀನಿ ಸೊ ಚೆನ್ನಾಗಿರತ್ತೆ ನಿಮ್ಮ ಹತ್ರ ಕೂಡ ಈ ರೀತಿ ಓಲ್ಡ್ ಸ್ಯಾರೀಸ್ ಇದ್ರೆ ಈ ರೀತಿ ರಿಯೂಸ್ ಮಾಡ್ಕೋಬಹುದು ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗುತ್ತೆ ಸೊ ಈ ವಿಡಿಯೋ ಕೊನೆ ತನಕ ನೋಡಿ ಇಲ್ಲಿ ನಾನು ಫೈವ್ ಮೀಟರ್ ಸ್ಯಾರಿ ತಗೊಂಡಿದೀನಿ ಇದು ಬಂದು ನೋಡಿದ್ರೆ ಗೊತ್ತಾಗುತ್ತೆ ತುಂಬಾ ಓಲ್ಡ್ ಮಾಡೆಲ್ ಸ್ಯಾರಿ ಇದಕ್ಕೆ ಬಂದಿರೋ ಪಲ್ಲು ಪಾಟು ಮತ್ತೆ ಈ ಬಾರ್ಡರ್ ಏನಿದೆ ಅದನ್ನ ರಿಮೂವ್ ಮಾಡ್ಕೋಬೇಕು ನೋಡಿ ಈ ಪಲ್ಲು ಪಾಟು ತುಂಬಾನೇ ಹಳೆ ಮಾಡೆಲ್ ತರ ಕಾಣಿಸ್ತಿದೆ ಅದಕ್ಕೆ ಅದನ್ನ ರಿಮೂವ್ ಮಾಡ್ತಾ ಇದೀನಿ ಈ ಬಾರ್ಡರ್ ಏನಿದೆ ಇದು ಬೇಕು ಅಂದ್ರೆ ನಿಮಗೆ ದುಪ್ಪಟ್ಟ ಕೂಡ ಯೂಸ್ ಮಾಡ್ಕೋಬಹುದು ದುಪ್ಪಟ್ಟ ಬೇಡ ಅಂದ್ರೆ ಸಪ್ರೇಟ್ ಆಗಿ ತಗೊಂಡು ವೇರ್ ಮಾಡಬಹುದು ಚೆನ್ನಾಗಿರುತ್ತೆ ಅಂಡ್ ಈ ಸ್ಯಾರಿ ಫುಲ್ ಪ್ಲೇನ್ ಬಂದಿದೆ ಅದಕ್ಕೆ ಚೆನ್ನಾಗಿರುತ್ತೆ ಅಂತ ಇದನ್ನ ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ನೋಡಿ ಇಲ್ಲಿ ನಾನು ಕಂಪ್ಲೀಟ್ ಆಗಿ ಇದನ್ನ ರಿಮೂವ್ ಮಾಡಿದ್ದೀನಿ ಬಾರ್ಡರ್ ಮತ್ತೆ ಪಲ್ಲು ಮತ್ತೆ ಇದನ್ನ ಪೀಸಸ್ ಆಗಿ ಡಿವೈಡ್ ಮಾಡ್ಕೊಂಡಿದ್ದೀನಿ ಪ್ಯಾಂಟ್ಗೆ ಎಷ್ಟು ಬೇಕು ಟಾಪ್ ಪಾರ್ಟ್ಗೆ ಎಷ್ಟು ಬೇಕು ಅಂತ ಅಂಡ್ ಇದು ಬಂದು ಪ್ಯಾಂಟ್ ಕ್ಲಾತು ಇದು ಬಂದು ಒನ್ ಅಂಡ್ ಹಾಫ್ ಮೀಟರ್ ನಾನು ಸಪರೇಟ್ ಆಗಿ ಕಟ್ ಮಾಡಿದೆ ಒನ್ ಅಂಡ್ ಹಾಫ್ ಮೀಟರ್ ಆಗತ್ತೆ ನಿಮ್ಗೆ ಬೇಕು ಅಂದ್ರೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ತಗೊಂಡು ಸ್ಟಿಚ್ ಮಾಡ್ಕೋಬಹುದು ಸಪ್ರೇಟ್ ಪ್ಯಾಂಟ್ ಬೇಕು ಅಂದ್ರೆ ಪ್ಲಾಜೋ ಪ್ಯಾಂಟ್ ಕೂಡ ಯೂಸ್ ಮಾಡ್ಕೋಬಹುದು ಬಟ್ ಗೆ ನಾನು ಒನ್ ಅಂಡ್ ಹಾಫ್ ಮೀಟರ್ ತಗೊಂಡಿದ್ದೀನಿ ಅಂಡ್ ಬಾಡಿ ಪಾರ್ಟ್ ಗೆ ಸ್ಲೀವ್ಸ್ಗೆ ಫಾರ್ಟಿ ಫೈವ್ ಇಂಚಸ್ ತಗೊಂಡಿದೀನಿ ಫಾರ್ಟಿ ಫೈವ್ ಅಂದ್ರೆ ಒನ್ ಮೀಟರ್ ಅಷ್ಟು ಕಟ್ ಮಾಡ್ಕೊಂಡ್ರೆ ಆಗತ್ತೆ ಮತ್ತೆ ಮಿಕ್ಕಿರೋ ಫ್ಯಾಬ್ರಿಕ್ ಏನಿದೆ ಅದನ್ನ ನಾನು ಬಾಟಮ್ ಪಾರ್ಟ್ ಗೆ ಯೂಸ್ ಮಾಡ್ಕೊತೀನಿ ಟಾಪ್ ಪಾರ್ಟ್ ಏನಿದೆ ಕುರ್ತಿ ಪಾರ್ಟ್ ಅದಕ್ಕೆ ಬಾಟಮ್ ಪಾರ್ಟ್ ಬರುತ್ತಲ್ಲ ಅದಕ್ಕೆ ಯೂಸ್ ಮಾಡ್ಕೊತೀನಿ ಮಿಕ್ಕಿರೋ ಫ್ಯಾಬ್ರಿಕ್ ಸೊ ಇವಾಗ ಈ ಬಾಡಿ ಪಾರ್ಟ್ ಕ್ಲಾತ್ ಏನಿದೆ ಸ್ಲೀವ್ಸ್ ಅದನ್ನ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಜಸ್ಟ್ ಎಷ್ಟು ಬೇಕೋ ಅಷ್ಟು ಸಪ್ರೇಟ್ ಮಾಡ್ತಾ ಇದ್ದೀನಿ ಅಷ್ಟೇ ಸ್ಲೀವ್ಸ್ಗೆ ಕಮ್ಮಿ ಕ್ಲಾತ್ ಬೇಕಾಗುತ್ತೆ ನೋಡಿ ಜಸ್ಟ್ ಒಂದು ಫಿಫ್ಟೀನ್ ಇಂಚಸ್ ಹಂಗೆ ಕಟ್ ಮಾಡಿದೀನಿ ಮಿಕ್ಕಿರೋ ಫ್ಯಾಬ್ರಿಕ್ ಎಲ್ಲಾನು ಬಾಡಿ ಪಾರ್ಟ್ ಆಗತ್ತೆ ಇವಾಗ ಬಾಡಿ ಪಾರ್ಟ್ ಕಟಿಂಗ್ ತೋರಿಸ್ತೀನಿ ಈ ರೀತಿ ಫೋಲ್ಡಿಂಗ್ ಮಾಡ್ಕೋಬೇಕು ಫೋರ್ ಲೇಯರ್ಸ್ ಬರೋ ತರ ಅಂಡ್ ಇಲ್ಲಿ ಲೆಂತ್ ಬಂದು ನಾನು ಫೋರ್ಟೀನ್ ಪಾಯಿಂಟ್ ಫೈವ್ ಇಂಚಸ್ ತಗೊಂಡಿದೀನಿ ಅಂಡ್ ವಿತ್ ಬಂದು ಲೆವೆನ್ ಪಾಯಿಂಟ್ ಫೈವ್ ಇಂಚಸ್ ತಗೊಂಡಿದೀನಿ ಅಂಡ್ ಶೋಲ್ಡರ್ ಲೆಂತ್ ಬಂದು ಸಿಕ್ಸ್ ಇಂಚಸ್ ಗೆ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ ಹಾರ್ಮ್ ವೋಲ್ ಬಂದು ಸಿಕ್ಸ್ ಪಾಯಿಂಟ್ ಫೈವ್ ಇಂಚೆಸ್ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ ಈ ರೀತಿ ಮಾರ್ಕಿಂಗ್ ಮಾಡಿಕೊಂಡು ನೀಟಾಗಿ ಈ ಸ್ಲೀವ್ ಶೇಪ್ ಏನಿದೆ ಅದನ್ನ ರೀತಿ ಮಾರ್ಕ್ ಮಾಡಿಕೊಂಡು ನೀಟಾಗಿ ಕಟ್ ಮಾಡ್ಕೋಬೇಕು ಅಂಡ್ ಇಲ್ಲೇ ಹಾರೋನ್ ಶೇಪ್ ಒನ್ ಇಂಚು ಇಲ್ಲ ಸಾರಿ ಹಾಫ್ ಇಂಚು ಮಾರ್ಕಿಂಗ್ ಮಾಡ್ಕೋಬೇಕು ಇವಾಗ ನೆಕ್ ಪಾರ್ಟ್ ಬಂದು ನೆಕ್ ಲೆಂತ್ ತ್ರೀ ಪಾಯಿಂಟ್ ಫೈವ್ ಇಂಚಸ್ಗೆ ಮಾರ್ಕ್ ಮಾಡ್ತಾ ಇದೀನಿ ಸ್ವಲ್ಪ ಡೀಪ್ ಇರಲಿ ಅಂತ ತ್ರೀ ಇಂಚಸ್ಗೂ ಕೂಡ ಮಾರ್ಕಿಂಗ್ ಮಾಡ್ಕೋಬಹುದು ಅಂಡ್ ನೆಕ್ ಡೀಪ್ ಬಂದು ಫ್ರಂಟ್ ಪಾರ್ಟ್ ಫೋರ್ ಇಂಚಸ್ಗೆ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ ಜಸ್ಟ್ ಇದು ಬೋಟ್ ನೆಕ್ ಟೈಪ್ ಅಲ್ಲಿ ಇರಲಿ ಅಂತ ನಿಮಗೆ ಡೀಪ್ ಬೇಕು ಅಂದರೆ ಫೋರ್ ಪಾಯಿಂಟ್ ಫೈವ್ ಫೈವ್ ಇಂಚಸ್ ಕೂಡ ತಗೋಬಹುದು ಮತ್ತೆ ವೇಸ್ಟ್ ಪ್ಯಾಡ್ ಬಂದು ಟೆನ್ ಪಾಯಿಂಟ್ ಫೈವ್ ಇಂಚಸ್ ಗೆ ಮಾರ್ಕ್ ಮಾಡಿದೆ ಇದು ಬೇಕು ಅಂದ್ರೆ ಕಟ್ ಮಾಡ್ಕೋಬಹುದು ಇಲ್ಲಾಂದ್ರೆ ಬಿಡಬಹುದು ಪ್ರಿನ್ಸೆಸ್ ಕಟ್ ಟೈಪ್ ಅಲ್ಲಿ ಬರುತ್ತಲ್ಲ ಎಕ್ಸ್ಟ್ರಾ ಕ್ಲಾತ್ ಇರಲೇ ಬೇಕಾಗುತ್ತೆ ಸೊ ಇವಾಗ ಈ ಸ್ಲೀವ್ ಶೇಪ್ ಏನಿದೆ ಈ ಕಡೆ ಅದನ್ನ ರಿಮೂವ್ ಮಾಡಿದೆ ಎಕ್ಸ್ಟ್ರಾ ಕ್ಲಾತ್ ಎಲ್ಲಾನು ನೀಟಾಗಿ ಇವಾಗ ಇದನ್ನ ಟೂ ಪೀಸಸ್ ಆಗಿ ಕಟ್ ಮಾಡ್ಕೊಂತ ಇದ್ದೀನಿ ಸೊ ಈ ಮೆಜರ್ಮೆಂಟ್ಸ್ ಬಂದು ಸ್ಮಾಲ್ ಸೈಜು ಮೀಡಿಯಂ ಸೈಜು ಲಾರ್ಜ್ ಸೈಜ್ ಅವರಿಗೆ ಆಗತ್ತೆ ಸೊ ನೋಡಿ ಇದು ಬಂದು ಫ್ರಂಟ್ ಪಾರ್ಟ್ ಇದು ಬಂದು ಬ್ಯಾಕ್ ಪಾರ್ಟ್ ಈ ರೀತಿ ಸಪರೇಟ್ ಮಾಡ್ಕೊಂಡಿದ್ದೀನಿ ಅಂಡ್ ಫ್ರಂಟ್ ನೆಕ್ ಆಲ್ರೆಡಿ ನಾನು ಮಾರ್ಕ್ ಮಾಡಿದ್ದೆ ಅಲ್ಲ ನೀಟಾಗಿ ಎಕ್ಸ್ಟ್ರಾ ಕ್ಲಾತು ರಿಮೂವ್ ಮಾಡ್ತಾ ಇದೀನಿ ಹಾಗೆ ಆರಂಭ್ ಶೇಪ್ ಆರೋಮ್ ಶೇಪ್ ಫ್ರಂಟ್ ಪಾರ್ಟ್ ಏನಿದೆ ಅದಕ್ಕೆ ಕಟ್ ಮಾಡಿದೆ ಅಂಡ್ ಬ್ಯಾಕ್ ಪಾರ್ಟ್ ಬಂದು ನೆಕ್ ಲೆಂತ್ ನಾನು ಸೇಮ್ ತ್ರೀ ಪಾಯಿಂಟ್ ಫೈವ್ ಇಂಚಸ್ ಗೆ ಮಾರ್ಕ್ ಮಾಡಿದೆ ಅಂಡ್ ನೆಕ್ ಡೀಪ್ ಬಂದು ಸ್ವಲ್ಪ ಬೇರೆ ತರ ಹೋಲ್ ಟೈಪ್ ಅಲ್ಲಿ ಬರುತ್ತಲ್ಲ ಆ ಟೈಪ್ ನೆಕ್ ಇಡ್ತಾ ಇದೀನಿ ಅಂಡ್ ನಾನು ಇಲ್ಲಿ ಟೂ ಪಾಯಿಂಟ್ ಫೈವ್ ಇಂಚ್ ಗೆ ಮಾರ್ಕ್ ಮಾಡಿದೆ ಮತ್ತೆ ಅಲ್ಲಿಂದ ನಾನು ಫೈವ್ ಪಾಯಿಂಟ್ ಫೈವ್ ಇಂಚಸ್ ಗೆ ಮಾರ್ಕ್ ಮಾಡಿದೆ ಸೊ ಈ ರೀತಿ ಮಾರ್ಕಿಂಗ್ ಮಾಡ್ಕೊಂಡು ಜಸ್ಟ್ ಇದನ್ನ ಕೀ ಹೋಲ್ ನೆಕ್ ಆ ತರೂ ಕರೀತಾರೆ ಆ ಟೈಪ್ ಅಲ್ಲಿ ಬರುತ್ತೆ ಸ್ವಲ್ಪ ಲೈಟ್ ಆಗಿ ಹೋಲ್ ತರ ಬರುತ್ತೆ ಬ್ಯಾಕ್ ಸೈಡ್ ಈ ರೀತಿ ಮಾರ್ಕಿಂಗ್ ಮಾಡಿಕೊಂಡು ನೆಕ್ ಪಾರ್ಟ್ ಏನಿದೆ ಅದನ್ನ ಕಟ್ ಮಾಡ್ಕೋಬೇಕು ಬ್ಯಾಕ್ ನೆಕ್ ಸೊ ನೋಡಿ ನಾನು ಕಟ್ ಮಾಡ್ತಾ ಇದ್ದೀನಿ ಈ ರೀತಿ ಕಟ್ ಮಾಡ್ಕೋಬೇಕು ಇದು ಬ್ಯಾಕ್ ನೆಕ್ ಈ ತರ ಬೇಡ ಅಂದ್ರೆ ನಾರ್ಮಲ್ ಆಗಿ ರೌಂಡ್ ನೆಕ್ ಟೈಪ್ ಅಲ್ಲಿ ಕೂಡ ಮಾರ್ಕಿಂಗ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋಬಹುದು ಸಿಂಪಲ್ ಆಗಿರತ್ತೆ ಒಂದು ತ್ರೀ ಇಂಚು ಇಲ್ಲ ಫೋರ್ ಗೆ ಮಾರ್ಕಿಂಗ್ ಮಾಡ್ಕೊಂಡ್ರೆ ರೆಡಿಮೇಡ್ ಟೈಪ್ ಅಲ್ಲಿ ಬರುತ್ತೆ ಬ್ಯಾಕ್ ಪಾರ್ಟ್ ಅದಕ್ಕೆ ಬೇಕು ಅಂದ್ರೆ ಜಿಪ್ ಕೂಡ ಅಟ್ಯಾಚ್ ಮಾಡ್ಕೋಬಹುದು ಸೊ ನೋಡಿ ನಾನು ಮೈನ್ ಫ್ಯಾಬ್ರಿಕ್ ನ ಆಡ್ ಮಾಡ್ಕೊಂಡು ಸೇಮ್ ಅದೇ ತರನೇ ಕಟ್ ಮಾಡಿಕೊಂಡು ಇದಕ್ಕೆ ಪಿನ್ಸ್ ನ ಅಟ್ಯಾಚ್ ಮಾಡಿದ್ದೀನಿ ಸೇಮ್ ನಾವು ಲೈನಿಂಗ್ ಫ್ಯಾಬ್ರಿಕ್ ಯಾವ ರೀತಿ ಮಾರ್ಕಿಂಗ್ ಮಾಡಿಕೊಂಡು ಕಟ್ ಮಾಡಿದ್ದೆ ಸೇಮ್ ಅದೇ ತರೇ ಮೈನ್ ಫ್ಯಾಬ್ರಿಕ್ ಕಟ್ ಮಾಡಿದೆ ಅಂಡ್ ಇದಕ್ಕೆ ಬಂದಿರೋ ಸಾರಿ ಇದಕ್ಕೆ ನೆಕ್ ಪಾರ್ಟ್ ಏನಿದೆ ಅದನ್ನ ಸ್ಟಿಚ್ ಮಾಡಿದೀನಿ ಜಸ್ಟ್ ನೆಕ್ ಪಾರ್ಟ್ ಒಂದೇ ಸ್ಟಿಚ್ ಮಾಡ್ಕೋಬೇಕು ಫ್ರಂಟ್ ಟು ಅಂಡ್ ಬ್ಯಾಕ್ ಪಾರ್ಟ್ ಸೊ ನೋಡಿ ಈ ರೀತಿ ಸ್ಟಿಚ್ ಮಾಡಿಕೊಂಡು ಅದಕ್ಕೆ ಕ್ರಾಸ್ ಆಗಿ ಕಟ್ ಮಾಡಿಕೊಂಡು ಆಪೋಸಿಟ್ ಆಗಿ ಫೋಲ್ಡಿಂಗ್ ಮಾಡಿಕೊಂಡು ನೀಟಾಗಿ ಮೈನ್ ಫ್ಯಾಬ್ರಿಕ್ ಏನಿದೆ ಅದಕ್ಕೆ ಸ್ಟಿಚಸ್ ಹಾಕೋಬೇಕು ಸೊ ನೋಡಿ ನಾನು ತೋರಿಸ್ತಾ ಇದ್ದೀನಿ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು ಅಂಡ್ ಬ್ಯಾಕ್ ಪಾರ್ಟು ಅಷ್ಟೇ ಸೇಮ್ ಇದೆ ತರಾನೇ ಕ್ರಾಸ್ ಕಟಿಂಗ್ ಮಾಡ್ಕೋಬೇಕು ನೆಕ್ ಪಾರ್ಟ್ ಈ ರೀತಿ ಕ್ರಾಸ್ ಕಟ್ ಮಾಡೋದ್ರಿಂದ ಫಿನಿಶಿಂಗ್ ಎಲ್ಲ ಕರೆಕ್ಟ್ ಆಗಿ ಬರುತ್ತೆ ನೆಕ್ ಪಾರ್ಟ್ ಸೊ ನೋಡಿ ಈ ರೀತಿ ಆಪೋಸಿಟ್ ಆಗಿ ಫೋಲ್ಡಿಂಗ್ ಮಾಡಿಕೊಂಡು ಮೈನ್ ಫ್ಯಾಬ್ರಿಕ್ ಏನಿದೆ ಅದ್ರ ಮೇಲೆ ನೀಟಾಗಿ ಸ್ಟಿಚಸ್ ಹಾಕೋಬೇಕು ಸೊ ನೋಡಿ ಈ ರೀತಿ ಸ್ಟಿಚ್ ಮಾಡಿದೀನಿ ಬೋತ್ ಫ್ರಂಟ್ ಅಂಡ್ ಬ್ಯಾಕ್ ಪಾರ್ಟ್ ಬಾಡಿ ಪಾರ್ಟ್ ರೆಡಿ ಆಯಿತು ಅಂಡ್ ಫ್ರಂಟ್ ಪಾರ್ಟಿಗೆ ಬೇಕು ಅಂದ್ರೆ ಇದಕ್ಕೆ ಟಕ್ಸ್ ಸ್ಟಿಚ್ ಮಾಡ್ಕೋಬಹುದು ಈ ಚೆಸ್ಟ್ ಪಾರ್ಟ್ ಏನಿದೆ ಕಪ್ ಸೈಜ್ ನೀಟ್ ಆಗಿ ಬರೋದಕ್ಕೆ ಅಂಡ್ ಇಲ್ಲಿ ನಾನು ಪ್ರಿನ್ಸಸ್ ಕಟ್ ಅಂತ ಹೇಳಿದೆ ಅಲ್ವಾ ಅದಕ್ಕೆ ನಾನು ಜಸ್ಟ್ ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ತ್ರೀ ಪಾಯಿಂಟ್ ಫೈವ್ ಇಂಚಸ್ಗೆ ಮಾರ್ಕ್ ಮಾಡಿದೆ ತ್ರೀ ಪಾಯಿಂಟ್ ಫೈವ್ ಇಂಚ್ ಗೆ ಮಾರ್ಕಿಂಗ್ ಅಲ್ವಾ ಸೊ ಆ ಕಡೆ ಈ ಕಡೆ ಜಸ್ಟ್ ಹಾಫ್ ಇಂಚ್ ನಾನು ಮಾರ್ಕ್ ಮಾಡ್ತಾ ಇದೀನಿ ಜಸ್ಟ್ ಅದು ಕ್ಲಾತ್ ಏನಿದೆ ಅದು ರಿಮೂವ್ ಆಗುತ್ತೆ ಹಾಫ್ ಇಂಚ್ ಅಂದ್ರೆ ಒನ್ ಇಂಚ್ ಆಗುತ್ತೆ ಒನ್ ಇಂಚ್ ಕ್ಲಾತ್ ಏನಿದೆ ಅದನ್ನ ರಿಮೂವ್ ಮಾಡ್ಕೋಬೇಕು ಸೊ ನಾನು ತ್ರೀ ಪಾಯಿಂಟ್ ಫೈವ್ ಇಂಚ್ ಗೆ ಮಾರ್ಕ್ ಮಾಡ್ದೆ ಅಲ್ವಾ ಅಲ್ಲಿಂದ ಜಸ್ಟ್ ಫೋರ್ ಇಂಚ್ ಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಈ ಕಡೆಗೆ ಸೊ ನೋಡಿ ಈ ರೀತಿ ನಾನು ಫೋರ್ ಇಂಚ್ಗೆ ಮಾರ್ಕ್ ಮಾಡ್ದೆ ಅಲ್ವಾ ಅಲ್ಲಿಗೆ ನಾನು ಈ ಕ್ರಾಸ್ ಆಗಿ ಮಾರ್ಕ್ ಮಾಡ್ದೆ ಜಸ್ಟ್ ಅದನ್ನ ಮಾರ್ಕಿಂಗ್ ಮಾಡ್ಕೊಂಡು ಈ ಹಾರ್ಮ್ ಶೇಪ್ ಏನಿದೆ ಈ ಕಡೆಗೆ ಕ್ರಾಸ್ ಆಗಿ ಮಾರ್ಕ್ ಮಾಡ್ತಾ ಇದೀನಿ ಇವಾಗ ಕ್ಲಾತ್ ರಿಮೂವ್ ಮಾಡ್ಕೋಬೇಕು ಸೊ ನಾನು ಕಟ್ ಮಾಡಿ ತೋರಿಸ್ತಾ ಇದೀನಿ ನೋಡಿ ಇದೇ ತರನೇ ಕಟ್ ಮಾಡ್ಕೋಬೇಕು ಇದು ಬಂದು ತರ್ಟಿ ಟೂ ತರ್ಟಿ ಫೋರ್ ತರ್ಟಿ ಸಿಕ್ಸ್ ಸೈಜ್ ಅವರಿಗೂ ಆಗತ್ತೆ ಜಸ್ಟ್ ಹಾಫ್ ಇಂಚ್ ಏನ್ ಕಟ್ ಮಾಡಿದೆ ಸ್ವಲ್ಪ ಇನ್ನೂ ಎಕ್ಸ್ಟ್ರಾ ಕಟ್ ಮಾಡ್ಕೊಂಡು ಅಟ್ಯಾಚ್ ಮಾಡ್ಕೊಂಡ್ರೆ ಚೆಸ್ಟ್ ಪಾರ್ಟ್ ಏನಿದೆ ಕಪ್ ಸೈಜ್ ಸ್ವಲ್ಪ ಅಗ್ಲ ಬರುತ್ತೆ ಯಾರಿಗಾದ್ರೂ ಆಗತ್ತೆ ಲಾರ್ಜ್ ಸೈಜ್ ಅವರಿಗೂ ಆಗತ್ತೆ ಸ್ವಲ್ಪ ಎಕ್ಸ್ಟ್ರಾ ಕ್ಲಾತ್ ಇಟ್ಕೊಂಡ್ರೆ ಸೊ ನೋಡಿ ಕಂಪ್ಲೀಟ್ ಆಗಿ ಬಾಡಿ ಪಾರ್ಟ್ ರೆಡಿ ಆಯಿತು ಅದನ್ನ ಅಟ್ಯಾಚ್ ಮಾಡ್ಕೋಬೇಕು ಅಷ್ಟೇ ಆ ರೀತಿ ಕಟ್ ಮಾಡ್ಕೊಂಡು ಅಂಡ್ ಸ್ಲೀವ್ಸ್ ಕಟಿಂಗ್ ತೋರಿಸ್ತೀನಿ ನಾನು ಫ್ಯಾಬ್ರಿಕ್ ಏನಿದೆ ಅದನ್ನ ಈ ರೀತಿ ಫೋಲ್ಡಿಂಗ್ ಮಾಡಿದೀನಿ ಸ್ಲೀವ್ಸ್ ಸೆಪ್ರೇಟ್ ಮಾಡ್ಕೊಂಡಿದ್ದೆ ಅಲ್ವಾ ಅದು ಲೆಂತ್ ಬಂದು ನಾನು ಲೆವೆನ್ ಇಂಚಸ್ ತಗೊಂಡಿದ್ದೀನಿ ಅಂಡ್ ವಿಡ್ ಟೆನ್ ಇಂಚಸ್ ತಗೊಂಡಿದ್ದೀನಿ ಸೊ ಈ ಕಡೆ ಬಂದು ಕ್ರಾಸ್ ಕಟ್ ಮಾಡೋದಕ್ಕೆ ಟೂ ಪಾಯಿಂಟ್ ಫೈವ್ ಇಂಚ್ ಗೆ ಮಾರ್ಕ್ ಮಾಡಿದೆ ಜಸ್ಟ್ ಇದನ್ನ ಸ್ಲೀವ್ ಶೇಪ್ ಏನಿದೆ ಅದನ್ನ ಈ ರೀತಿ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ ಇದು ಫ್ಯಾಬ್ರಿಕ್ ಏನಿದೆ ಸ್ಯಾರಿ ಸ್ವಲ್ಪ ಸಿಕ್ಸ್ ಮೀಟರ್ ಆತರ ಇದ್ರೆ ಫುಲ್ ಸ್ಲೀವ್ ಆ ಟೈಪ್ ಅಲ್ಲಿ ಕೂಡ ಸ್ಟಿಚ್ ಮಾಡ್ಕೋಬಹುದು ಚೆನ್ನಾಗಿರತ್ತೆ ಅಂಡ್ ಈ ಕಡೆ ಬಂದು ನಾನು ಏಟ್ ಇಂಚಸ್ಗೆ ಮಾರ್ಕ್ ಮಾಡಿದೆ ಇದು ಬಂದು ಎಕ್ಸ್ಟ್ರಾ ಕ್ಲಾತ್ ಏನಿದೆ ಅದನ್ನ ರಿಮೂವ್ ಮಾಡೋದಕ್ಕೆ ಸೊ ಸ್ಲೀವ್ ಪ್ಯಾಡ್ ಇಷ್ಟೇ ಮಾರ್ಕಿಂಗ್ ಮಾಡೋದು ಅಂಡ್ ಇಲ್ಲಿ ಸಿಂಪಲ್ ಆಗಿ ಹೋಲ್ ಟೈಪ್ ಸ್ಟಿಚ್ ಮಾಡೋಣ ಅಂತ ನಂತರ ಗೆ ಮಾರ್ಕ್ ಮಾಡ್ದೆ ಇದು ಬೇಕು ಒಂದೇ ಡಿಸೈನ್ ಇಟ್ಕೋಬಹುದು ಇಲ್ಲ ಅಂದ್ರೆ ನಾರ್ಮಲ್ ಆಗಿ ಸ್ಲೀವ್ ಸ್ಟಿಚ್ ಮಾಡ್ಕೋಬಹುದು ಸೊ ನೋಡಿ ಈ ರೀತಿ ಮಾರ್ಕ್ ಮಾಡಿದೀನಿ ಈ ರೀತಿ ಮಾರ್ಕ್ ಮಾಡ್ಕೊಂಡು ನೀಟಾಗಿ ಎಕ್ಸ್ಟ್ರಾ ಕ್ಲಾತ್ ಎಲ್ಲಾನು ರಿಮೂವ್ ಮಾಡ್ಕೋಬೇಕು ಕಟ್ ಮಾಡಿದ್ದೀನಿ ಕ್ಲಾತ್ ಎಲ್ಲಾನು ಈ ರೀತಿ ಬರುತ್ತೆ ಸ್ಲೀವ್ ಡಿಸೈನ್ ಸಿಂಪಲ್ ಆಗಿರುತ್ತೆ ಬಟ್ ಲುಕ್ ವೈಸ್ ಚೆನ್ನಾಗಿರತ್ತೆ ಅಂಡ್ ಇವಾಗ ಮೈನ್ ಫ್ಯಾಬ್ರಿಕ್ ಏನಿದೆ ನಾನು ಕಟ್ ಮಾಡಿದ್ದೆ ಅಲ್ವಾ ಅದನ್ನ ನೀಟಾಗಿ ಸೇಮ್ ಅದೇ ತರನೇ ಕಟ್ ಮಾಡ್ಕೊಂಡಿದೀನಿ ಬಟ್ ಈ ಹೋಲ್ ಏನಿದೆ ಅದನ್ನ ಕಟ್ ಮಾಡಿಲ್ಲ ಸ್ಟಿಚಿಂಗ್ ಆದ್ಮೇಲೆ ಕಟ್ ಮಾಡ್ಕೊಂಡ್ರೆ ಫಿನಿಶಿಂಗ್ ಕರೆಕ್ಟ್ ಆಗಿ ಬರುತ್ತೆ ಸೊ ನೋಡಿ ನಾನು ತೋರಿಸ್ತಾ ಇದ್ದೀನಿ ಇದೇ ತರನೇ ಸ್ಟಿಚಿಂಗ್ ಮಾಡ್ಕೋಬೇಕು ಈ ಸ್ಲೀವ್ ಒಂದು ಸ್ಟಿಚ್ ಮಾಡಿ ತೋರಿಸ್ತೀನಿ ನೋಡಿ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ ಮೇನ್ ಫ್ಯಾಬ್ರಿಕ್ ಮತ್ತೆ ಲೈನಿಂಗ್ ಫ್ಯಾಬ್ರಿಕ್ ಎರಡೂ ಅಟ್ಯಾಚ್ ಮಾಡಿಕೊಂಡು ಪಿನ್ಸ್ ಪಿನ್ಸ್ನ ಅಟ್ಯಾಚ್ ಮಾಡಿದೀನಿ ಇದಕ್ಕೆ ಜಸ್ಟ್ ಈ ಕಡೆ ಮತ್ತೆ ಆ ಕಡೆ ಎರಡೂ ಸ್ಟಿಚಸ್ ಹಾಕೊಂಡು ಈ ಹೋಲ್ ಸೈಡ್ ಏನಿದೆ ಅದನ್ನ ಸ್ಟಿಚ್ ಮಾಡಿದೀನಿ ಅಷ್ಟೇ ತುಂಬಾನೇ ಸಿಂಪಲ್ ಇವಾಗ ಇದಕ್ಕೆ ಫ್ಯಾಬ್ರಿಕ್ ಇದೆಯಲ್ವಾ ಸೆಂಟರ್ ಅಲ್ಲಿ ಅದನ್ನ ಕಟ್ ಮಾಡ್ತಾ ಇದೀನಿ ನೋಡಿ ಈ ರೀತಿ ಕ್ಲಾತ್ ಏನಿದೆ ಅದನ್ನ ಎಕ್ಸ್ಟ್ರಾ ಕ್ಲಾತು ರಿಮೂವ್ ಮಾಡಿದೆ ಜಸ್ಟ್ ಇವಾಗ ಕ್ರಾಸ್ ಕಟ್ ಮಾಡಿಕೊಂಡು ನೀಟಾಗಿ ಆಪೋಸಿಟ್ ಆಗಿ ಫೋಲ್ಡಿಂಗ್ ಮಾಡಿಕೊಂಡು ಅವಾಗೇ ನಾನು ಮೇನ್ ಫ್ಯಾಬ್ರಿಕ್ ತೋರಿಸ್ತೇ ಅಲ್ವಾ ಬಾಡಿ ಪಾರ್ಟ್ ಸೇಮ್ ಅದೇ ತರನೇ ಆಪೋಸಿಟ್ ಆಗಿ ಫೋಲ್ಡಿಂಗ್ ಮಾಡಿಕೊಂಡು ಮೇನ್ ಫ್ಯಾಬ್ರಿಕ್ ಮೇಲೆ ಸ್ಟಿಚಸ್ ಹಾಕೋಬೇಕು ನೋಡಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇದೇ ತರನೇ ನೀಟ್ ಆಗಿ ಇದ್ರ ಮೇಲೆ ಒಂದು ಸ್ಟಿಚ್ ಹಾಕೋಬೇಕು ಅಷ್ಟೇ ಕಂಪ್ಲೀಟ್ ಆಗಿ ಸ್ಲೀವ್ ಪಾರ್ಟ್ ಏನಿದೆ ಅದು ರೆಡಿ ಆಗತ್ತೆ ನೋಡಿ ನಾನು ಸ್ಟಿಚ್ ಮಾಡಿದ್ದೀನಿ ಇನ್ನೊಂದು ಸ್ಲೀವ್ ಕೂಡ ಇದೇ ತರನೇ ಸ್ಟಿಚ್ ಮಾಡ್ಕೊಂಡಿದೀನಿ ಇವಾಗ ಬಾಡಿ ಪಾರ್ಟ್ ರೆಡಿ ಆಗಿದೆ ಅಲ್ವಾ ಫ್ರಂಟ್ ಪಾರ್ಟ್ ಅಂಡ್ ಬ್ಯಾಕ್ ಪಾರ್ಟ್ ಜಸ್ಟ್ ಮೇನ್ ಫ್ಯಾಬ್ರಿಕ್ ಒಳಗಡೆಗೆ ಹೋಗೋ ಥರ ಫೋಲ್ಡಿಂಗ್ ಇಟ್ಕೊಂಡು ಈ ಶೋಲ್ಡರ್ ಪಾರ್ಟ್ ಏನಿದೆ ಅದನ್ನ ಸ್ಟಿಚಸ್ ಹಾಕೋಬೇಕು ಡಬಲ್ ಸ್ಟಿಚ್ ಹಾಕೋಬೇಕು ಶೋಲ್ಡರ್ ಪಾರ್ಟ್ ಅದನ್ನ ಸ್ಟಿಚಿಂಗ್ ಮಾಡಿಕೊಂಡು ಎರಡು ಸ್ಲೀವ್ಸು ಅಟ್ಯಾಚ್ ಮಾಡ್ಕೋಬೇಕು ಸೊ ಎರಡು ಸ್ಲೀವ್ಸು ಅಟ್ಯಾಚ್ ಮಾಡ್ಕೊಂಡು ಸೈಡ್ ಫಿಟ್ಟಿಂಗ್ ಮಾಡ್ಕೋಬೇಕು ಸೊ ನೋಡಿ ನಾನು ಆಲ್ರೆಡಿ ಸೈಡ್ ಫಿಟ್ಟಿಂಗ್ ಮಾಡ್ಕೊಂಡಿದ್ದೀನಿ ಸ್ಲೀವ್ಸು ಕೂಡ ಅಟ್ಯಾಚ್ ಮಾಡಿದ್ದೀನಿ ಇವಾಗ ಬಾಟಮ್ ಪಾರ್ಟ್ ಕಟಿಂಗ್ ತೋರಿಸ್ತೀನಿ ಸೊ ಇಲ್ಲಿ ನಾನು ಲೆಂತ್ ಬಂದು ತರ್ಟಿ ಇಂಚಸ್ಗೆ ಮಾರ್ಕಿಂಗ್ ಮಾಡಿದೀನಿ ಜಸ್ಟ್ ತರ್ಟಿ ಇಂಚಸ್ಗೆ ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಕುಲತು ರಿಮೂವ್ ಮಾಡ್ಕೊಂಡೆ ಇದು ಬಾಟಮ್ ಪಾರ್ಟ್ ಲೆಂತ್ ನಿಮ್ಗೆ ಇನ್ನು ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಕೂಡ ಮಾರ್ಕ್ ಮಾಡ್ಕೋಬಹುದು ನಾನು ಜಸ್ಟ್ ತರ್ಟಿ ಇಂಚಸ್ ಆದ್ರೆ ಸಾಕಾಗುತ್ತೆ ಅಂತ ತರ್ಟಿಗೆ ಮಾರ್ಕ್ ಮಾಡಿದೆ ಎಕ್ಸ್ಟ್ರಾ ಕ್ಲಾತು ರಿಮೂವ್ ಮಾಡ್ಕೊಂಡಿದ್ದೀನಿ ಅಂಡ್ ಲೈನಿಂಗ್ ಬಂದು ನಾನು ಟೂ ಮೀಟರ್ ತಗೊಂಡಿದೀನಿ ಜಸ್ಟ್ ಈ ಬಾಟಮ್ ಪಾರ್ಟ್ಗೆ ಇದು ಲೆಂತ್ ಬಂದು ಟ್ವೆಂಟಿ ಏಟ್ ಇಂಚಸ್ ತಗೊಂಡು ಮಾರ್ಕಿಂಗ್ ಮಾಡಿಕೊಂಡು ಕಟ್ ಮಾಡ್ತಾ ಇದೀನಿ ಎಕ್ಸ್ಟ್ರಾ ಕ್ಲಾತು ರಿಮೂವ್ ಮಾಡ್ಕೊಂಡೆ ಇದು ತರ್ಟಿ ಇಂಚಸ್ ಆದರೆ ಜಸ್ಟ್ ಟೂ ಇಂಚಸ್ ಹೆಚ್ಚು ಕಮ್ಮಿ ಬರುತ್ತೆ ಅಷ್ಟೇ ಲೈನಿಂಗ್ ಪಾರ್ಟ್ ನಾನು ಲೈನಿಂಗ್ ಪಾಲಿಸ್ಟರ್ ಲೈನಿಂಗ್ ತಗೊಂಡಿದ್ದೆ ಟೂ ಅಂಡ್ ಹಾಫ್ ಮೀಟರ್ ತಗೊಂಡಿದ್ದೆ ಹಾಫ್ ಮೀಟರ್ ಏನಿದೆ ಅದು ಬಾಡಿ ಪಾರ್ಟ್ ಗೆ ಕಟ್ ಮಾಡ್ಕೊಂಡಿದ್ದೆ ಇನ್ ಟೂ ಮೀಟರ್ ಬಾಟಮ್ ಪಾರ್ಟ್ಗೆ ಹೋಗುತ್ತೆ ಸೊ ಇಷ್ಟೇ ಕಂಪ್ಲೀಟ್ ಆಗಿ ಲೈನಿಂಗ್ ಪಾರ್ಟ್ ಸೊ ಇಲ್ಲಿ ನಾನು ನೀಡಿ ಲೈನ್ ಥ್ರೆಡ್ ತಗೊಂಡಿದ್ದೀನಿ ಜಸ್ಟ್ ಚಿಕ್ ಚಿಕ್ಕದಾಗಿ ಪ್ಲೀಟ್ಸ್ ತರ ಬರುತ್ತೆ ಗ್ಯಾದರಿಂಗ್ ಪ್ಲೀಟ್ಸ್ ಅಂತಾರಲ್ಲ ಆ ಟೈಪ್ ಅಲ್ಲಿ ಚಿಕ್ ಚಿಕ್ಕದಾಗಿ ಪ್ಲೀಟ್ಸ್ ಇಟ್ಕೊಂಡು ಸ್ಟಿಚಸ್ ಹಾಕೋಬೇಕು ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಚಿಕ್ ಚಿಕ್ಕದಾಗಿ ಬರುತ್ತೆ ನಿಮ್ಗೆ ಬೇಕು ಅಂದ್ರೆ ಸ್ಟಿಚಿಂಗ್ ಮಿಷನ್ ಅಲ್ಲಿ ಚಿಕ್ ಚಿಕ್ಕದಾಗಿ ಪ್ಲೀಟ್ಸ್ ಸ್ಟಿಚ್ ಮಾಡ್ಕೋಬಹುದು ಬಟ್ ಇದು ಈಸಿ ಮೆಥಡ್ ಅಂತ ಈ ರೀತಿ ತೋರಿಸ್ತಾ ಇದೀನಿ ಸೊ ನೋಡಿ ಈ ರೀತಿ ನೀಟಾಗಿ ಚಿಕ್ ಚಿಕ್ಕದಾಗಿ ಸ್ಮಾಲ್ ಪ್ಲೀಟ್ಸ್ ಟೈಪ್ ಅಲ್ಲಿ ಬರುತ್ತೆ ಇದು ಸ್ವಲ್ಪ ಅಂತ ಈ ರೀತಿ ತೋರಿಸಿದೀನಿ ನಾರ್ಮಲ್ ಆಗಿ ಸ್ಟಿಚಿಂಗ್ ಮಿಷೀನ್ ಅಲ್ಲಿ ಅಟ್ಯಾಚ್ ಮಾಡ್ಕೊ ಸ್ಟಿಚ್ ಮಾಡ್ಕೋಬಹುದು ಸೊ ನೋಡಿ ಕಂಪ್ಲೀಟ್ ಆಗಿ ಈ ಬಾಟಮ್ ಪಾರ್ಟ್ ಏನಿದೆ ಮೇನ್ ಫ್ಯಾಬ್ರಿಕ್ ಅದನ್ನ ಈ ರೀತಿ ಪ್ಲೀಟ್ಸ್ ಇಟ್ಕೊಂಡು ನೀಟಾಗಿ ಸ್ಟಿಚಸ್ ಹಾಕೋಬೇಕು ನಾನು ತೋರಿಸಿದೀನಿ ನೋಡಿ ಸೇಮ್ ಅದೇ ತರನೇ ಸೊ ನಾನು ಕಂಪ್ಲೀಟ್ ಆಗಿ ಈ ರೀತಿ ನೀಡಿಲ್ಲ ಅಂತ ತಗೊಂಡು ಸ್ಟಿಚಸ್ ಹಾಕೊಂಡೆ ಸೊ ಇವಾಗ ಈ ಲೆಂತ್ ನೋಡ್ಕೋಬೇಕು ವೇಸ್ಟ್ ಪಾರ್ಟ್ ಅದು ಕರೆಕ್ಟ್ ಆಗಿ ಇದೆಯೋ ಇಲ್ವೋ ಅಂತ ನಾವು ಈ ಪ್ಲೀಟ್ಸ್ ಏನಿದೆ ಅದನ್ನ ಪ್ಲೀಟ್ಸ್ ಅಟ್ಯಾಚ್ ಮಾಡಿದಾಗೆ ನೋಡ್ಕೋಬೇಕು ಬಾಡಿ ಪಾರ್ಟ್ ಕ್ಲಾತ್ ಏನಿದೆ ಅದನ್ನ ನೋಡ್ಕೊಂಡು ನೀಟಾಗಿ ಸ್ಟಿಚಸ್ ಹಾಕೋಬೇಕು ನೋಡಿ ನಾನು ಯಾವ ರೀತಿ ನಾನು ನೀಡಿಲ್ ಅಂಡ್ ಥ್ರೆಡ್ ತಗೊಂಡು ಸ್ಟಿಚಸ್ ಹಾಕಿದ್ದೆ ಅಲ್ವಾ ಅದರ ಮೇಲೆನೆ ಸ್ಟಿಚಿಂಗ್ ಮಿಷಿನ್ ಅಲ್ಲಿ ಸ್ಟಿಚ್ ಮಾಡಿದೀನಿ ಇಷ್ಟೇ ಕಂಪ್ಲೀಟ್ ಆಗಿ ಬಾಟಮ್ ಪಾರ್ಟ್ ರೆಡಿ ಆಯಿತು ಇದಕ್ಕೆ ಮೇನ್ ಫ್ಯಾಬ್ರಿಕ್ ಸಾರಿ ಲೈನಿಂಗ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೋಬೇಕು ನೋಡಿ ಇದು ಸ್ಟಿಚಿಂಗ್ ಆದ್ಮೇಲೆ ಸೈಡ್ ಅಲ್ಲಿ ಸ್ವಲ್ಪ ಕ್ರಾಸ್ ಕಟ್ ಮಾಡ್ಕೋಬೇಕು ಸೈಡ್ ಫಿಟಿಂಗ್ ಮಾಡೋದಕ್ಕೆ ಅಂಡ್ ಇವಾಗ ಇದಕ್ಕೆ ಲೈನಿಂಗ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೋಬೇಕು ಲೈನಿಂಗ್ ನಾನು ಹಾಗೇನೆ ಸ್ಟಿಚ್ ಮಾಡಿ ತೋರಿಸ್ತೀನಿ ಇದು ಲೈನಿಂಗ್ ಪಾರ್ಟ್ ಏನಿದೆ ಅದು ಸ್ವಲ್ಪ ದೊಡ್ಡ ಸೈಜ್ ಅಲ್ಲಿ ಪ್ಲೀಟ್ಸ್ ಇಟ್ಕೊಂಡು ಸ್ಟಿಚಸ್ ಹಾಕೋಬೇಕು ಅಷ್ಟೇ ಲೈನಿಂಗ್ ಅಟ್ಯಾಚ್ ಮಾಡೋದು ರೆಡಿ ಆಗತ್ತೆ ಇದು ಲೈನಿಂಗ್ ಜಸ್ಟ್ ಟೂ ಮೀಟರ್ ಅಷ್ಟೇ ತಗೊಂಡೆ ಸ್ವಲ್ಪ ಬಾಟಮ್ ಪಾರ್ಟ್ ಫ್ಯಾಬ್ರಿಕ್ ಸ್ವಲ್ಪ ಕಮ್ಮಿನೇ ಬರುತ್ತೆ ಯಾಕಂದ್ರೆ ಸ್ಯಾರಿ ಫೈವ್ ಮೀಟರ್ ಸ್ಯಾರಿ ಅಂದ್ರೆ ಅದಕ್ಕೆ ಪಲ್ಲು ಪಾರ್ಟ್ ಹಾಫ್ ಮೀಟರ್ ಹೋಗುತ್ತೆ ಮಿಕ್ಕಿರೋ ಫ್ಯಾಬ್ರಿಕ್ ಏನಿದೆ ಫೋರ್ ಅಂಡ್ ಹಾಫ್ ಮೀಟರ್ ಮಿಕ್ಕತ್ತೆ ಅದರಲ್ಲಿ ಒನ್ ಅಂಡ್ ಹಾಫ್ ಮೀಟರ್ ಪ್ಯಾಂಟ್ ಪಾರ್ಟ್ ಗೆ ಆಲ್ರೆಡಿ ಕಟ್ ಮಾಡಿದೆ ಅಂಡ್ ಬಾಡಿ ಪಾರ್ಟ್ ಗೆ ಸ್ಲೀವ್ಸ್ ಅದಕ್ಕೂ ಕೂಡ ಒನ್ ಮೀಟರ್ ಅಷ್ಟು ಕಟ್ ಮಾಡಿದೆ ಮಿಕ್ಕಿರೋ ಫ್ಯಾಬ್ರಿಕ್ ಮಾತ್ರ ನಾನು ಇದಕ್ಕೆ ಯೂಸ್ ಮಾಡ್ಕೊಂಡಿದೀನಿ ಸೊ ಬಾಟಮ್ ಪಾರ್ಟ್ಗೆ ಕ್ಲಾತ್ ಕಮ್ಮಿ ಇದ್ರೆ ಈ ರೀತಿ ಪ್ಲೀಟ್ಸ್ ಇಟ್ಕೊಂಡ್ರೆ ಲುಕ್ ವೈಸ್ ಚೆನ್ನಾಗಿರತ್ತೆ ಜಾಸ್ತಿ ಪ್ಲೀಟ್ಸ್ ಟೈಪ್ ಅಲ್ಲಿ ಕಾಣಿಸುತ್ತೆ ಥ್ರೆಡ್ ನೀಡಲ್ ಅಂಡ್ ಥ್ರೆಡ್ ಯೂಸ್ ಮಾಡಿಕೊಂಡು ಪ್ಲೀಟ್ಸ್ ಇಟ್ಕೊಂಡ್ರೆ ಸೊ ನೋಡಿ ಕಂಪ್ಲೀಟ್ ಆಗಿ ಬಾಡಿ ಪಾರ್ಟು ಅಂಡ್ ಬಾಟಮ್ ಪಾರ್ಟ್ ರೆಡಿ ಆಗಿದೆ ಜಸ್ಟ್ ಇದನ್ನ ಅಟ್ಯಾಚ್ ಮಾಡ್ಕೋಬೇಕು ಅಷ್ಟೇ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇದೇ ತರನೇ ನೀಟ್ ಆಗಿ ಅಟ್ಯಾಚ್ ಮಾಡ್ಕೋಬೇಕು ಬಾಡಿ ಪಾರ್ಟ್ ಮತ್ತೆ ಬಾಟಮ್ ಪಾರ್ಟ್ ಯಾರ್ಟ್ ನೋಡಿ ನಾನು ಈ ರೀತಿ ಕಂಪ್ಲೀಟ್ ಆಗಿ ಬಾಡಿ ಪಾರ್ಟ್ ಮತ್ತೆ ಬಾಟಮ್ ಪಾರ್ಟ್ ಎರಡನ್ನೂ ಅಟ್ಯಾಚ್ ಮಾಡಿದೀನಿ ಇದಕ್ಕೆ ಸೈಡ್ ಫಿಟ್ಟಿಂಗ್ ಮಾಡ್ಕೋಬೇಕು ಆಲ್ರೆಡಿ ಸೈಡ್ ಮಾಡಿದ್ದೆ ಅಲ್ವಾ ಸೈಡ್ ಅಲ್ಲಿ ಸ್ವಲ್ಪ ಸ್ಟಿಚಸ್ ಹಾಕೋಬೇಕು ಈ ವೇಸ್ಟ್ ಪಾರ್ಟ್ ಹತ್ರ ನೋಡಿ ನಾನು ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ಬಂದು ವೇಸ್ಟ್ ಪಾರ್ಟ್ ಮೈನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡಿಕೊಂಡು ಲೈನಿಂಗು ಕೂಡ ಸ್ಟಿಚ್ ಮಾಡ್ಕೋಬೇಕು ಅಂಡ್ ಇದು ಕಂಪ್ಲೀಟ್ ಆಗಿ ಹಾಗೇನೆ ಸ್ಟಿಚ್ ಮಾಡಬಾರ್ದು ಫ್ರಂಟ್ ಪಾರ್ಟ್ ಚೆನ್ನಾಗಿರಲ್ಲ ನೋಡಿ ನಾನು ಲೈನಿಂಗು ಸಪರೇಟ್ ಮಾಡಿಕೊಂಡು ಮೇನ್ ಫ್ಯಾಬ್ರಿಕ್ ಏನಿದೆ ಅದನ್ನ ಸ್ಟಿಚ್ ಮಾಡ್ತಾ ಇದ್ದೀನಿ ಲೈನಿಂಗ್ ಸಪರೇಟ್ ಮಾಡಿದ್ದೀನಿ ಫಸ್ಟ್ ಇದನ್ನ ಸ್ಟಿಚ್ ಮಾಡಿಕೊಂಡು ಮತ್ತೆ ಲೈನಿಂಗ್ ಸ್ಟಿಚ್ ಮಾಡಬೇಕು ಸೊ ನೋಡಿ ನಾನು ಸ್ಟಿಚ್ ಮಾಡಿದೆ ಇವಾಗ ಲೈನಿಂಗ್ ಸ್ಟಿಚ್ ಮಾಡ್ಕೋಬೇಕು ನೋಡಿ ಲೈನಿಂಗು ಸಪರೇಟ್ ಆಗಿ ಸ್ಟಿಚ್ ಮಾಡ್ಕೋಬೇಕು ಯಾಕಂದ್ರೆ ಫ್ರಂಟ್ ಅಲ್ಲಿ ಎರಡನ್ನೂ ಅಟ್ಯಾಚ್ ಮಾಡಿದ್ರೆ ಒಂಥರ ಕಾಣಿಸುತ್ತೆ ಅದಕ್ಕೆ ಈ ರೀತಿ ಸಪರೇಟ್ ಸಪರೇಟ್ ಆಗಿ ಸ್ಟಿಚ್ ಮಾಡ್ಕೋಬೇಕು ಸೊ ಇವಾಗ ಸ್ಲೀವ್ಸ್ಗೆ ಈ ರೀತಿ ನಾನು ಥ್ರೆಡ್ಸ್ ನ ಅಟ್ಯಾಚ್ ಮಾಡ್ತಾ ಇದ್ದೀನಿ ಥ್ರೆಡ್ಸು ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು ಇದೇ ಫ್ಯಾಬ್ರಿಕ್ ಅಲ್ಲೇ ಥ್ರೆಡ್ಸು ಸ್ಟಿಚ್ ಮಾಡ್ಕೊಂಡಿದ್ದೆ ಅದನ್ನ ಈ ರೀತಿ ಅಟ್ಯಾಚ್ ಮಾಡಿಕೊಂಡು ಸ್ಟಿಚಸ್ ಹಾಕೋಬೇಕು ತುಂಬಾ ಈಸಿನೇ ನೋಡಿ ನಾನು ತೋರಿಸ್ತಾ ಇದ್ದೀನಿ ಥ್ರೆಡ್ ಏನಿದೆ ಅದನ್ನ ಫೋಲ್ಡಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡಿದೆ ನೋಡಿ ಸೇಮ್ ಅಷ್ಟೇ ಲೆಂತ್ ಅಲ್ಲೇ ಇನ್ನೊಂದು ಥ್ರೆಡ್ ಕೂಡ ತಗೊಂಡಿದೀನಿ ಅದನ್ನ ಇದ್ರ ಒಳಗಡೆಗೆ ಸೇರಿಸ್ಕೊಂಡು ಇನ್ನೊಂದು ಕಡೆ ಏನಿದೆ ಸ್ಲೀವ್ಸ್ ಕಡೆ ಆ ಕಡೆಗೆ ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು ಸೊ ನೋಡಿ ಈ ರೀತಿ ತುಂಬಾ ಸಿಂಪಲ್ ಡಿಸೈನು ಬಟ್ ಲುಕ್ ವೈಸ್ ಚೆನ್ನಾಗಿರತ್ತೆ ನೋಡಿ ನಾನು ಸ್ಟಿಚ್ ಮಾಡಿದೀನಿ ಈ ರೀತಿ ಬರುತ್ತೆ ತುಂಬಾನೇ ಸಿಂಪಲ್ ಆಗಿರುತ್ತೆ ಚೆನ್ನಾಗಿರುತ್ತೆ ಡಿಸೈನು ಅಂಡ್ ಇದಕ್ಕೆ ಬೀಡ್ಸ್ ನ ಬೀಡ್ಸ್ ಅಲ್ಲ ಇದು ವಾಲ್ ಚೈನ್ ಬರುತ್ತೆ ಅದನ್ನ ಅಟ್ಯಾಚ್ ಮಾಡಿಕೊಂಡ್ರೆ ಚೆನ್ನಾಗಿರತ್ತೆ ಅಂಡ್ ಬ್ಯಾಕ್ ಸೈಡ್ ನೋಡಿ ಈ ರೀತಿ ನಾನು ಬಟನ್ ನ ಅಟ್ಯಾಚ್ ಮಾಡಿದೀನಿ ಇವಾಗ ಪ್ಯಾಂಟ್ ಕಟಿಂಗ್ ತೋರಿಸ್ತೀನಿ ಒನ್ ಅಂಡ್ ಹಾಫ್ ಮೀಟರ್ ಫ್ಯಾಬ್ರಿಕ್ ಏನಿದೆ ಅದನ್ನ ಈ ರೀತಿ ಫೋರ್ ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ ಸೊ ನಾನು ನನ್ನ ಹತ್ರ ಇರೋ ಓಲ್ಡ್ ಪ್ಯಾಂಟ್ ಇತ್ತು ಅದನ್ನ ಯೂಸ್ ಮಾಡಿಕೊಂಡು ಮೆಜರ್ಮೆಂಟ್ ಆಗಿ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ ನಾರ್ಮಲ್ ಆಗಿ ಇಷ್ಟ ಇಂಚಸ್ ಇಂಚಸ್ ಅಂದ್ರೆ ಗೊತ್ತಾಗಲ್ಲ ಅದಕ್ಕೆ ನನ್ನತ್ರ ಇರೋ ಪ್ಯಾಂಟ್ ನ ತೋರಿಸ್ತಾ ಇದ್ದೀನಿ ನೋಡಿ ಆ ಪ್ಯಾಂಟ್ ಇದರ ಮೇಲೆ ಇಟ್ಟು ಸೇಮ್ ಅದೇ ತರನೆ ನಾನು ಮಾರ್ಕಿಂಗ್ ಮಾಡ್ತಾ ಇದ್ದೀನಿ ಈ ಪ್ಯಾಂಟ್ ಪಾರ್ಟ್ ಏನಿದೆ ಸ್ವಲ್ಪ ಕ್ಲಾತ್ ಬಿಟ್ಟಿದೀನಿ ನೋಡಿ ಈ ಕಡೆ ಇದು ಫೋಲ್ಡಿಂಗ್ ಕಡೆ ಹೋಗುತ್ತೆ ಅದಕ್ಕೆ ಸ್ವಲ್ಪ ಮೇಲೆ ಕಡೆನೆ ಇಟ್ಟಿದ್ದೀನಿ ನನ್ನ ಹತ್ರ ಇರೋ ಮೇನ್ ಮೇನ್ ಪ್ಯಾಂಟ್ ಏನಿದೆ ಅದು ಸೊ ನೋಡಿ ಈ ರೀತಿ ಕಟ್ ಮಾಡ್ಕೋಬೇಕು ಎಕ್ಸ್ಟ್ರಾ ಕ್ಲಾತು ತುಂಬಾನೇ ಈಸಿ ಪ್ಯಾಂಟ್ ಕಟ್ ಮಾಡೋದು ನಿಮ್ಗೆ ಮೆಜರ್ಮೆಂಟ್ ಟೈಪ್ ಅಲ್ಲಿ ಬೇಕು ಅಂದ್ರೆ ಇನ್ನೊಂದ್ಸಲ ತೋರಿಸ್ತೀನಿ ಯಾವಾಗಾದರೂ ಅಂಡ್ ಇದಕ್ಕೆ ಬೆಲ್ಟ್ ಅಟ್ಯಾಚ್ ಮಾಡೋದಕ್ಕೆ ನಾನು ಇಷ್ಟು ನೋಡಿ ಪೀಸಸ್ ಕಟ್ ಮಾಡ್ಕೊಂಡಿದೀನಿ ಇದು ಕೂಡ ಅಷ್ಟೇ ಫೋರ್ ಲೇಯರ್ಸ್ ಟೈಪ್ ಅಲ್ಲಿ ಬರುತ್ತೆ ಟೂ ಪೀಸಸ್ ಕಟ್ ಮಾಡ್ಕೊಂಡಿದೀನಿ ಇದು ವಿತ್ ಬಂದು ಟೂ ಪಾಯಿಂಟ್ ಫೈನ್ಸ್ ತಗೊಂಡಿದೀನಿ ಇದು ಬೆಲ್ಟ್ ಲೆಂತ್ ಅಷ್ಟೇ ಪ್ಯಾಂಟ್ ಎಷ್ಟಿದ್ಯೋ ಅಷ್ಟೇ ತಗೊಂಡಿದ್ದೀನಿ ನೋಡಿ ಈ ಕಡೆ ಪಾರ್ಟ್ ಏನಿದೆ ಇವಾಗ ಇದು ಸ್ಟಿಚಸ್ ಹಾಕೋಬೇಕು ಸೆಂಟರ್ ಅಲ್ಲಿ ಎರಡೂ ಕಡೆನು ಇದು ಫೋರ್ ಲೇಯರ್ಸ್ ಬರುತ್ತೆ ಜಸ್ಟ್ ಸ್ಟಿಚ್ ಮಾಡ್ಕೋಬೇಕು ತುಂಬಾನೇ ಈಸಿ ಈ ಸಲ ಕಂಪ್ಲೀಟ್ ಸ್ಟಿಚಿಂಗ್ ಕೂಡ ತೋರಿಸ್ತೀನಿ ಸೊ ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೊಂಡಿದೀನಿ ಪ್ಯಾಂಟ್ ಕಟ್ಟಿಂಗು ಸ್ಟಿಚಿಂಗು ತುಂಬಾನೇ ಈಸಿನೇ ನಮ್ಮ ಹತ್ರ ಇರೋ ಪ್ಯಾಂಟ್ ಏನಿದೆ ಅದನ್ನ ಯೂಸ್ ಮಾಡ್ಕೊಂಡು ನೀಟಾಗಿ ಕಟ್ ಮಾಡ್ಕೋಬಹುದು ಈಸಿಯಾಗಿರತ್ತೆ ಸೊ ನೋಡಿ ಇದು ಸೆಂಟರ್ ಅಲ್ಲಿ ನೀಟಾಗಿ ಸ್ಟಿಚ್ ಮಾಡಿದ್ದೆ ಅಲ್ವಾ ಈ ರೀತಿ ಇಟ್ಕೊಂಡು ಆ ಕಡೆ ಈ ಕಡೆ ಮತ್ತೆ ಸೆಂಟರ್ ಪಾರ್ಟ್ ಏನಿದೆ ಅದನ್ನ ಸ್ಟಿಚಸ್ ಹಾಕೋಬೇಕು ನಾನು ತೋರಿಸ್ತಾ ಇದ್ದೀನಿ ನೋಡಿ ಇದೇ ತರ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು ಬಟ್ ಇದು ಸ್ಟಿಚಿಂಗ್ ಮಾಡೋದಕ್ಕೆ ವಿಡಿಯೋ ಜಾಸ್ತಿ ಲೆಂತ್ ಆಗತ್ತೆ ಅಂತ ನಾನು ನಾರ್ಮಲ್ ಆಗಿ ತೋರಿಸ್ತಾ ಇದ್ದೀನಿ ಫಾಸ್ಟ್ ಆಗಿ ನೋಡಿ ಸ್ಟಿಚಿಂಗ್ ಕೂಡ ಕಂಪ್ಲೀಟ್ ಆಯಿತು ಈ ರೀತಿ ಸ್ಟಿಚ್ ಮಾಡ್ಕೋಬೇಕು ಅಂಡ್ ಆ ಕಡೆ ಈ ಕಡೆ ಸ್ವಲ್ಪ ಗ್ಯಾಪ್ ಬಿಡಬೇಕು ಇದು ಬೆಲ್ಟ್ ಏನಿದೆ ಅದನ್ನ ಅಟ್ಯಾಚ್ ಮಾಡ್ಕೋಬೇಕು ಸೊ ನೋಡಿ ನೋಡಿ ಬೆಲ್ಟ್ ಲೆಂತ್ ಕೂಡ ಸೇಮ್ ಅಷ್ಟೇ ಇರಬೇಕು ಇದು ನಾನು ಸ್ಟಿಚ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಅಂತ ಬೆಲ್ಟ್ ಅನ್ನ ಅಟ್ಯಾಚ್ ಮಾಡೋದು ನೋಡಿ ಎರಡು ಕೂಡ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು ಕಂಪ್ಲೀಟ್ ಆಗಿ ಬೆಲ್ಟ್ ಏನಿದೆ ಅದನ್ನ ಅಟ್ಯಾಚ್ ಮಾಡಿದೆ ಇವಾಗ ಇದನ್ನ ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಈ ಕಾರ್ನರ್ ಏನಿದೆ ಅದು ಒಳಗಡೆಗೆ ಫೋಲ್ಡಿಂಗ್ ಮಾಡಿಕೊಂಡು ಇದರ ಮೇಲೆ ಸ್ಟಿಚ್ ಮಾಡ್ಕೋಬೇಕು ನೋಡಿ ನಾನು ಸ್ಟಿಚ್ ಮಾಡಿ ತೋರಿಸ್ತಾ ಇದೀನಿ ನೋಡಿ ಜಸ್ಟ್ ಇದನ್ನ ನೀಟಾಗಿ ಫೋಲ್ಡಿಂಗ್ ಮಾಡಿಕೊಂಡು ಒಳಗಡೆಗೆ ಸೇರಿಸಿಕೊಂಡು ಸ್ಟಿಚ್ ಮಾಡ್ಕೋಬೇಕು ಬೆಲ್ಟ್ ಪಾರ್ಟ್ ಏನಿದೆ ಅದು ಸ್ಟಿಚಿಂಗ್ ಮಾಡಿದ್ದೀನಿ ಇವಾಗ ನಾನು ಎಲಿಸ್ಟಿಕ್ ತಗೊಂಡಿದ್ದೀನಿ ನನ್ನ ಹತ್ರ ಇರೋ ಹಳೆ ಪ್ಯಾಂಟ್ ಏನಿದೆ ಅದು ಮೇಜರ್ಮೆಂಟ್ ಎಷ್ಟಿದೆಯೋ ಅಷ್ಟೇ ಎಲಿಸ್ಟಿಕ್ ತಗೊಂಡಿದ್ದೀನಿ ಇದಕ್ಕೆ ಪಿನ್ ಅಟ್ಯಾಚ್ ಮಾಡಿಕೊಂಡು ಸ್ವಲ್ಪ ಕ್ಲಾತ್ ಬಿಟ್ಟಿದ್ದೆ ನೋಡಿ ಇದನ್ನ ಸೇರಿಸ್ಕೋಬೇಕು ಇದನ್ನ ಸೇರಿಸ್ಕೊಂಡು ಈ ಬೆಲ್ಟ್ ಏನಿದೆ ಅದು ಸ್ಟಿಚಸ್ ಹಾಕೋಬೇಕು ನಾನು ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಫಾಸ್ಟ್ ಆಗಿ ಇಟ್ಟಿದ್ದೀನಿ ನೆಕ್ಸ್ಟ್ ಟೈಮ್ ಈ ವಿಡಿಯೋಸ್ ಕಂಪ್ಲೀಟ್ ಆಗಿ ತೋರಿಸ್ತೀನಿ ಸ್ಟಿಚಿಂಗು ಕೂಡ ಇವಾಗ ಈ ಹೋಲ್ ಬಿಟ್ಟಿದ್ದೆ ಅಲ್ವಾ ಅದು ಕೂಡ ಸ್ಟಿಚ್ ಮಾಡ್ಕೋಬೇಕು ಸೊ ನೋಡಿ ಇದು ಸ್ಟಿಚಿಂಗ್ ಆದ್ಮೇಲೆ ಇದನ್ನ ನೀಟಾಗಿ ಎಲೆಸ್ಟಿಕ್ ಏನಿದೆ ಇದು ಅಡ್ಜಸ್ಟ್ ಮಾಡ್ಕೋಬೇಕು ಮೇನ್ ಫ್ಯಾಬ್ರಿಕ್ ಮತ್ತೆ ಎಲೆಸ್ಟಿಕ್ ಅಡ್ಜಸ್ಟ್ ಮಾಡಿಕೊಂಡು ಸೆಂಟರ್ ಅಲ್ಲಿ ಸ್ಟಿಚ್ ಮಾಡ್ಕೋಬೇಕು ಹಾಗೆ ಸ್ಟಿಚ್ ಮಾಡ್ಕೋಬಾರ್ದು ಆ ಕಡೆ ಈ ಕಡೆ ನೀಟಾಗಿ ಈ ರೀತಿ ಎಳ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಅವಾಗೆ ಇದು ಎಲೆಸ್ಟಿಕ್ ಏನಿದೆ ಇದು ಸ್ಟ್ರೆಚಬಲ್ ತರ ಆಗತ್ತೆ ನೋಡಿ ಎಳ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ನಾನು ತೋರಿಸ್ತಾ ಇದ್ದೀನಿ ಇದೇ ತರನೇ ಸ್ಟಿಚ್ ಮಾಡ್ಕೋಬೇಕು ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು ಸೆಂಟರ್ ಅಲ್ಲಿ ನೀಟಾಗಿ ಆ ಕಡೆ ಕಡೆ ಹೇಳ್ಕೊಂಡು ನೀಟಾಗಿ ಸ್ಟಿಚಸ್ ಹಾಕೋಬೇಕು ಇಷ್ಟೇ ತುಂಬಾ ಈಸಿನ ಪ್ಯಾಂಟ್ ಸ್ಟಿಚ್ ಮಾಡೋದು ಕಂಪ್ಲೀಟ್ ಆಗಿ ರೆಡಿ ಆಗತ್ತೆ ಅಂಡ್ ಇದು ಬಂದು ಸ್ವಲ್ಪ ಫೋಲ್ಡಿಂಗ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಇದಕ್ಕೆ ಬೇಕು ಅಂದ್ರೆ ಕ್ಯಾನ್ವಾಸ್ ಏನಿದೆ ಅದು ಕೂಡ ಅಟ್ಯಾಚ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋಬಹುದು ಚೆನ್ನಾಗಿರತ್ತೆ ಇಲ್ಲ ಬೇಡ ಅಂದ್ರೆ ಹಾಗೆ ಫೋಲ್ಡಿಂಗ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋಬಹುದು ಬಟ್ ನಾನು ಕ್ಯಾನ್ವಾಸ್ ಅಟ್ಯಾಚ್ ಮಾಡ್ತಾ ಇದೀನಿ ನೋಡಿ ನಾನು ತೋರಿಸ್ತಾ ಇದ್ದೀನಿ ಅದನ್ನ ಒಳಗಡೆಗೆ ಸೇರಿಸ್ಕೊಂಡು ಫೋಲ್ಡಿಂಗ್ ಮಾಡಿಕೊಂಡು ಸ್ಟಿಚಸ್ ಹಾಕೋಬೇಕು ಅಷ್ಟೇ ಪ್ಯಾಂಟು ರೆಡಿ ಆಗುತ್ತೆ ಇದು ಪ್ಯಾಂಟ್ ತುಂಬಾ ಡಿಫರೆಂಟ್ ಡಿಸೈನ್ ಅಲ್ಲಿ ಕೂಡ ಸ್ಟಿಚ್ ಮಾಡ್ತಾರೆ ಆ ಟೈಪ್ ಅಲ್ಲೂ ಕೂಡ ಸ್ಟಿಚ್ ಮಾಡ್ಕೋಬಹುದು ಇದು ಕ್ಯಾನ್ವಾಸ್ ಏನಿದೆ ಅದನ್ನ ಅಟ್ಯಾಚ್ ಮಾಡಿಕೊಂಡು ಬಟ್ ಇದು ಸಿಂಪಲ್ ಅದಕ್ಕೆ ಈ ರೀತಿ ತೋರಿಸಿದೀನಿ ನೋಡಿ ನೀಟಾಗಿ ಸ್ಟಿಚ್ ಮಾಡಿದೆ ಕಂಪ್ಲೀಟ್ ಆಗಿ ಪ್ಯಾಂಟು ರೆಡಿ ಆಯಿತು ಸೊ ಇಷ್ಟೇ ಇವತ್ತಿನ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತಾನೆ ಅನ್ಕೊಂಡಿದ್ದೀನಿ ನಿಮ್ಮತ್ರ ಕೂಡ ಈ ತರ ಓಲ್ಡ್ ಸ್ಯಾರೀಸ್ ಇದ್ರೆ ನೀಟಾಗಿ ರಿಯೂಸ್ ಮಾಡ್ಕೋಬಹುದು ಅಂಡ್ ದುಪ್ಪಟ್ಟ ಬೇಕು ಅಂದರೆ ಡಿಸೈನ್ ಮಾಡ್ಕೋಬಹುದು ಇಲ್ಲಾಂದ್ರೆ ನಾರ್ಮಲ್ ಆಗಿ ಇದೇ ಥರನೇ ವೇರ್ ಮಾಡ್ಬೋದು ಚೆನ್ನಾಗಿರತ್ತೆ ಫುಲ್ ಪ್ಲೇನ್ ಇದೆ ಅಲ್ವಾ ಚೆನ್ನಾಗಿರತ್ತೆ ಲುಕ್ ವೈಸ್ ಚೆನ್ನಾಗಿ ಕಾಣಿಸುತ್ತೆ ಸೊ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂಡ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ